ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೈನಾನ್ಸ್ ಕಂಪನಿಗಳು ಲಾರಿ ಮಾಲೀಕರಿಗೆ ದೌರ್ಜನ್ಯ ನಡೆಸುತ್ತಿದೆ ಎಂದು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಸುನೀಲ್ ಡಿಸೋಜಾ ತಿಳಿಸಿದ್ದಾರೆ. ಗನ ಲಾರಿಗಳಿಗೆ ಟಾಟಾ ಫೈನಾನ್ಸ್ನಿಂದ ಸಾಲ ಪಡೆದು ನಂತರ ವಾಹನಗಳ ಸಾಲ ಮರುಪಾವತಿ ಮಾಡಿದ್ರು. ಫೈನಾನ್ಸ್ ಕಂಪನಿಗಳು ತಮ್ಮ ಗೂಂಡಾಗಳ ಸಹಾಯದಿಂದ ತಮ್ಮ ಫೈನಾನ್ಸ್ ಕಂಪನಿಗಳ ತಪ್ಪಿದ್ರೂ ರಸ್ತೆಯಲ್ಲಿ ಓಡಾಡುವ ಲಾರಿಗಳನ್ನು ಸೀಸ್ ಮಾಡಿರುವುದು ವಿಷಾದನೀಯ. ಈಗಾಗಲೇ ಮಂಗಳೂರು ನಗರದ ಪಾಂಡೇಶ್ವರ ಠಾಣೆಯಲ್ಲಿ ಟಾಟಾ ಫೈನಾನ್ಸ್ ವಿರುದ್ದ ಕೇಸ್ ದಾಖಲಿಸಲಾಗಿದೆ. ಪೊಲೀಸರು ಫೈನಾನ್ಸ್ ಕಂಪನಿ ವಿರುದ್ದ ತನಿಖೆಯನ್ನ ಕೈಗೊಂಡಿದ್ದಾರೆ ಎಂದು ಸಂಘದ ಕಾನೂನು ಸಲಹೆಗಾರ ಬಿಎಸ್ ಚಂದ್ರ ತಿಳಿಸಿದ್ದಾರೆ. ವಿಷಯ ಏನಂತ ಹೇಳಿದ್ರೆ, ನಾನು ಟಾಟಾ ಫೈನಾನ್ಸ್ ಇಂದ 5 ಗಾಡಿಗಳಿಗೆ ಲೋನ್ ತಗೊಂಡಿದ್ದೆ. ಕೊರೋನಾದ ವರೆಗೂ, ಆ 2018-20ರವರೆಗೂ ನಾವು ಯಾವುದೇ ರೀತಿಯ ನಮ್ಮ ಕಡೆಯಿಂದ ಯಾವುದೇ ತಡವಿಲ್ಲದೆ ಸಮಯಕ್ಕೆ ಸರಿಯಾಗಿ ನಾವುಗಳು ಲೋನ್ಗಳನ್ನು ಕಟ್ಕೊಂಡು ಬಂದಿದ್ದೇವೆ. ಅದರ ನಂತರ ಕೊರೋನಾದ ಸ್ಥಿತಿಯಿಂದಾಗಿ ನಮಗೂ ತುಂಬಾ ಕಷ್ಟಗಳಾಗಿದೆ. ನಮಗೆ ಸರಿ ರೀತಿಯಲ್ಲಿ ಬಾಡಿಗಳು ಸಿಕ್ಕಿಲ್ಲ, ಡೀಸೆಲ್ ಬೆಲೆಯಲ್ಲಾಗಲಿ ಅಥವಾ ಕೊರೋನಾದಂತಹ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಕಷ್ಟ ಬಂದಿದೆ. ಅಂತದರಲ್ಲಿ ನಮಗೆ ಟ್ರಕ್ ಮಾಲೀಕರಿಗಂತೂ ಅತಿಯಾದ ದೊಡ್ಡವಾದ ನಷ್ಟವನ್ನು ಉಂಟಾಗಿದೆ. ಆದರೆ ನಮಗೆ ಯಾವುದೇ ರೀತಿಯಿಂದ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯ ನಮಗೆ ಪರಿಹಾರವೂ ಸಿಕ್ಕ. ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದ ಆರ್ಥಿಕ ಹೆಬ್ಬಾಗಿಲು ಅಂತ ಹೇಳಿಕೊಂಡು ನಾವೆಲ್ಲ ಬಹಳ ಖುಷಿ ಪಡ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಏನು ಸಾಲವನ್ನು ಕೊಡ್ತಕ್ಕಂತ ಈ ಫೈನಾನ್ಸಿಯಲ್ ಕಂಪನಿಗಳು ಇವತ್ತು ನೀಡತಕ್ಕಂತ ಕಿರುಕುಳದಿಂದ ನಮ್ಮ ಅನೇಕ ಲಾರಿ ಮಾಲೀಕರು ತುಂಬಾ ಜರ್ಜರಿತರಾಗಿದ್ದಾರೆ. ಇವತ್ತು ಅವರು ಸಾಲ ವಸೂಲು ಮಾಡುವ ರೀತಿ ಭಾರತ ಸಂವಿಧಾನದ ಎಲ್ಲ ರೀತಿ ನೀತಿಗಳ ವಿರುದ್ದ ಹೋಗ್ತಿರೋದ್ರಿಂದ ಈ ಬಗ್ಗೆ ಒಂದು ಸೂಕ್ತ ಮಾರ್ಗಸೂಚಿಯನ್ನು ರಚನೆ ಮಾಡಬೇಕಂತ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಆಯುಕ್ತರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಟಾಟಾ ಫೈನಾನ್ಸ್ ಅಂತ ಒಂದು ಕಂಪನಿ ಇಡೀ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ ಹೆಸರಾಂತ ಕಂಪನಿ. ಈ ಒಂದು ಕಂಪನಿಯ ಒಂದು ಫೈನಾನ್ಸಿಯಲ್ ವ್ಯವಸ್ಥೆ ಹೇಗಿದೆ ಅಂತ ಹೇಳಿಕೊಂಡ್ರೆ, ಅವ್ರು ಮಾಡ್ತಕ್ಕಂಥ ಗುಂಡಾ ಪರ್ವದಿಂದ ಆ ಮಾಲೀಕನಿಗೆ ಇವತ್ತು ಹೆಸರು ಕೆಟ್ಟದ್ ಬರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೇವೆ. ಈಗಾಗಲೇ ನಾವು ಮಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಒಂದು ಎಫ್ಐಆರ್ ಬುಕ್ ಮಾಡಲಿಕ್ಕೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೇವೆ. ಇನ್ನು ಹೋರಾಟ ಹಂತವಾಗಿ ಹೋಗ್ತಿದೆ. ಬರುವ ತಿಂಗಳಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡುವ ಮುಖಾಂತರ ಒಂದು ಮಾರ್ಗಸೂಚಿಯನ್ನು ರಚನೆ ಮಾಡಿಕೊಂಡು ಟ್ರಕ್ ಮಾಲೀಕರಿಗೆ ಫೈನಾನ್ಸ್ ಕಂಪನಿಗಳಿಗೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರುವ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಾವೊಂದು ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದೇವೆ. ನಾನು ವಿ ಎಸ್ ಚಂದ್ರು, ದಕ್ಷಿಣ ಕನ್ನಡ ಟ್ರಕ್ ಮಾಲೀಕರ ಸಂಘದ ಸಲಹೆಗಾರರು.